ಟಿಕೆಟ್ ಕೈ ತಪ್ಪಿಸ್ತಿರೋ ಅನಿಸ್ತಿದೆ ಸರ್? ಯಾರ ಬಗ್ಗೆ ನಾನು ವೈಯಕ್ತಿಕವಾಗಿ ಟೀಕೆ ಮಾಡೋದಿಲ್ಲ. ಒಟ್ಟು ಭಾರತೀಯ ಜನತಾ ಪಕ್ಷದಿಂದ ನಾನು ವಂಚಿತನಾದೆ. ವಂಚಿತನಾದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಚುನಾವಣೆ ಮುಗಿದ ಮೇಲೆ ಗೊತ್ತಾಗುತ್ತೆ. 2023 ನಾಳೆ 13ನೇ ತಾರೀಕು ಇದಕ್ಕೆಲ್ಲವೂ ಜನ ತೀರ್ಮಾನವನ್ನು ಕೊಡ್ತಾರೆ. ಅರ್ಜುನನು ಅಲ್ಲ, ಭೀಮನೂ ಅಲ್ಲ, ರಮೇಶ್ ಜಾರಕಿಹೊಳಿ ಅವರು ಒಂದ್ಸಲ ಹೇಳಿದಾರೆ ಲಕ್ಷ್ಮಣ ಸವದಿ ಅಂದ್ರೆ ಒಂದು ತಪ್ಪಲ ಅಂತೇಳಿ. ತಪ್ಪಲದಿಂದ ಅವ್ರು ಯಾಕೆ ತಲೆ ಕೆಡಿಸಬೇಕು ನೋಡೋಣ. ಅವನಪ್ಪ 2 ಸಲ ಕೇಳ್ತೀಯ, ಅದನ್ನ ಹೇಳಿದನ ಇಲ್ಲ. ಈಗ ಯಾವ ಫ್ಯಾಕ್ಟ್ ವರ್ಕ್ ಆಯ್ತು? ಈಗ ಟಿಕೆಟ್ ಕೊಡದೇ ಇರೋದಕ್ಕೆ ಏನ್ ಕಾರಣ? ಅದನ್ನ ಅವ್ರೇ ಹೇಳ್ಬೇಕಲ್ಲ, ಭಾರತೀಯ ಜನತಾ ಪಕ್ಷದ ಮುಖಂಡರು ಹೇಳ್ಬೇಕು ಏನಂತೆ. ಲಕ್ಷ್ಮಣ ಸವದಿ ಯಾವ ಕಾರಣದಿಂದ ನಾವು ಟಿಕೆಟ್ ಕೊಡ್ಲಿಲ್ಲ ಅಂತೇಳಿ ಈಗ ಅವ್ರು ಹೇಳ್ತಾರೆ. 11 ಜನ ಬಂದವರಿಗೆಲ್ಲರೂ ಕೊಡ್ಬೇಕಾಗಿತ್ತು, ವಚನ ಕೊಟ್ಟಿದೀವಿ, ವಚನ ಪಾಲಿಸಬೇಕಾಗಿತ್ತು ಅಂತ ಹೇಳ್ತಾರೆ. ನನಗೂ ವಚನ ಕೊಟ್ಟಿದ್ರು, ನಂಬರ್ ಒನ್. ನಂಬರ್ ಟು, 17 ಜನರಿಗೆ ಟಿಕೆಟ್ ಕೊಡ್ತೀವಿ ಅಂತ ವಚನ ಕೊಟ್ಟಾಗ ಶಂಕರ್ನ ಹಾಕ್ಬಿಟ್ರು. ಆರ್ ಶಂಕರ್ನ ಹಾಕ್ಬಿಟ್ರು. ಡಬಲ್ ಸ್ಟ್ಯಾಂಡ್ ನಿಮ್ದು. ಲಕ್ಷ್ಮಣ್ಗೊಂದು ಸ್ಟ್ಯಾಂಡು, ಆ ನಾಗೇಶ್ಗೊಂದು ಸ್ಟ್ಯಾಂಡು, ಆ ಶಂಕರ್ಗೊಂದು ಸ್ಟ್ಯಾಂಡು, ಇನ್ನು ಅವ್ರಿಗೊಂದು ಸ್ಟ್ಯಾಂಡನ. ಒಂದು ಮಾನದಂಡ ಅಂದ್ರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದೇ ಆಗಿರ್ಬೇಕು ಅಂತಕ್ಕಂಥದ್ದು ನನ್ನ ನಿಲುವು. ಎಚ್ ಎ ವಿಶ್ವನಾಥನ್ ವಿಷಯ ಬೇರೆ ಇದೆ. ಅವನಿಗೆ ನಾಮಿನೇಟ್ ಆಗಿರ್ತಕ್ಕಂಥ ಆರ್ಷ್ ಬಂದ್ಮೇಲೆ ಅವ್ನು ಮಂತ್ರಿ ಮಾಡಬೇಕಾಗಿತ್ತು, ಮಂತ್ರಿ ಆಗಲಿಲ್ಲ. ಅದಕ್ಕೆ ಅದು ಬೇರೆ ಕಾರಣ, ಟೆಕ್ನಿಕಲ್ ತೊಂದರೆ ಇದೆ. ಶಂಕರ್ಗೆ ಯಾಕೆ ಕೊಡ್ಲಿಲ್ಲಮ್ಮ?